सरकार जारी तरल उद्देश्य खासीकरण मीटर अलव रैतर पंपसेट मीटर अलव हुनार नडेसार अदक्क दयविट्टु अदन्न माडबारदु अदन्न माडिद्दाद्रे नावु उग्र रूप ताळबेकागुत्ते अदक्क मत्त ईगागले बेळे परिहार कोडुवंत इदन्न माडिल्ल अतिवृष्टि आगि मळे बाळागि रैतरेल्ल संकष्टदागिदन अदक्कागि एनार ओंदु इदु माड्कोंड ई एन केबि खासगीकरण माडक कोंटिदारल्ल इदन्न कूडले निल्लिसबेकु इल्लांद्रे ನಾವು ಹಿಂದಕ ನಿಂಜುಸ ಮೇರಿದಾಗ ಬಾರ್ಕೋಲ್ ಚಳವಳಿ ಮಾಡಿದ್ವಿ ಆ ಬಾರ್ಕೋಲ್ ಚಳವಳಿ ಮಾಡಬೇಕಾಗಕತ್ತಿ ನಿಮಗೆಲ್ಲ ಗೆರೆ ಹಾಕಬೇಕಾಗಕತ್ತಿ ಯಾರಿಗೂ ಸರ್ಕಾರಿ ಅಧಿಕಾರಿಗಳಿಗೆ ಹಳ್ಳಿಯಾಗ ಬಿಡಕ್ಕೆ ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜಿಲ್ಲಾಧ್ಯಕ್ಷರು ಬೀರಪ್ಪ ದಿಷ್ಟು ಖಾಸಗೀಕರಣ ಮಾಡೋದ್ರಿಂದ ನಮ್ಮ ರೈತ ಗುಳಗಾಲಿಲ್ಲ ವಿದ್ಯುತ್ ಖಾಸಗೀಕರಣ ಮಾಡಕ್ಕೆ ಹೊಂಟತಿ ಮತ್ತೆ ಅವ ಮೂರು ಕೃಷಿ ಕಾಯ್ದೆನು ಕೈ ಬಿಡಬೇಕು ಅಟಲ್ ಬಿಆರ್ಇ ವಾಜಪೇಯಿ ಸಾಹೇಬರು ಒಂದು ಮಾತು ಹೇಳಿದ್ರು ರೈತ ದೇಶದಲ್ಲಿದ್ರ ನಮ್ಮ ದೇಶ ಬೆಳಿತೈತೆ ಅಂತ ಹೇಳಿ ಇವರು ಅಟಲ್ ಬಿಆರ್ಇ ವಾಜಪೇಯಿ ದೇವರಂತ ಮನುಷ್ಯನ ಅವರು ಒಂದು ಕನಸುಗಳ ನನಸು ಮಾಡೋದು ಬಿಟ್ಟ ಇವರು ಏನೇನೋ ಮನಬಂದಂತೆ ಮಾಡ್ಕೊಂತ ಹೊಂಟ ಅದು ರೈತರ ಕಡೆ ಬಂದ ಬಿಟ್ಟಿದಾರು ರೈತರ ಕಡೆ ಬಂದ ಇವರೆಲ್ಲ ಖಾಸಗೀಕರಣ ಮಾಡಿ ಕೃಷಿ ಕಾಯ್ದೆಗಳು ಮತ್ತೆ ವಿದ್ಯುತ್ ಖಾಸಗೀಕರಣ ಮಾಡಿ ರೈತರನ್ನ ಭೂಮಿಯಿಂದ ಹೊರಗೆ ಹಾಕುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡತೈತಿ ಇದನ್ನ ರಾಜ್ಯ ಸರ್ಕಾರನ ಕೈ ಕಟ್ಟಿ ಬರಿಸ್ಕೊಂತ ಕೆಲಸ ಕೇಂದ್ರ ಸರ್ಕಾರ ಮಾಡತೈತಿ ಬೊಮ್ಮಾಯಿ ಸಾಹೇಬರೇ ಮುಂದಿನ ದಿನಮಾನದಾಗ ನೀವೆಲ್ಲ ಜನಪ್ರತಿನಿಧಿಯಾಗಿ ಉಳಿಬೇಕಂದ್ರೆ ಇದನ್ನೆಲ್ಲಾನು ಕೇಂದ್ರ ಸರ್ಕಾರಕ್ಕೆ ಎತ್ತರ ಮುಟ್ಟಿಸಿ ಈ ನಮ್ಮ ರಾಜ್ಯ ನಮ್ಮ ದೇಶದ ಜನತೆಗೆ ಎಲ್ಲೆಲ್ಲಿ ಅನ್ಯಾಯ ಆಗತ್ತಲ್ಲ ಇದನ್ನು ಸರಿಪಡಿಸಬೇಕು ಈ ನಮ್ಮ ರಾಜ್ಯ ಸರಿಪಡಿತಂದ್ರೆ ಮುಂದಿನ ರಾಜ್ಯ ಸರಿಪಡಿತೈತಿ ಆಮೇಲೆ ನಮ್ಮ ದೇಶ ಸುಧಾರಿಸ್ತೈತಿ ಅದನ್ನು ಬಿಟ್ಟು ನೀವೆಲ್ಲರ ಕೇಂದ್ರ ಹೈಕಮಾಂಡ್ ಐತೆ ಅಂತ ಹೇಳಿ ನೀವು ಹೈಕಮಾಂಡ್ ಮಾತು ಕೇಳ್ಕೊಂತ ಹೋದ್ರೆ ಮುಂದಿನ ದಿನಮಾನದಲ್ಲಿ ನಾವು ರೈತರೆಲ್ಲ ಎತ್ತರ ಕೊಡೋದು ನಿಮಗೆಲ್ಲ ಖಚಿತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ರೈತ ದೇಶದ ಬೆನ್ನೆಲುಬು ಅಂತೀರಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಮುಂದೆ ಶಾಲೆ ಹಾಕೊಂದ ನಾ ಎಲ್ಲ ರೈತರ ಪರ ಅಂತೀರಿ ಈಗ ರಾಜ್ಯ ಕೇಂದ್ರ ಸರ್ಕಾರ ಮಾತು ಕೇಳಿ ನಮ್ಮ ರೈತನ ತುಳಿಯುವಂಥ ಕೆಲಸ ನೀವು ಮಾಡತ್ತೀರಿ ನೀವು ನಿಮಗೆ ನಾಚಿಕೆ ಆಗಬೇಕು ಒಂದು ತುತ್ತು ಅನ್ನ ತಿನ್ನುತ್ತ ಮಧ್ಯಾಹ್ನ ನಮ್ಮ ರೈತನ ನೆನಪಾದ್ರೆ ಇದನ್ನೆಲ್ಲ ವಿಚಾರ ಮಾಡಿ ನಮ್ಮ ರೈತನ ಅಳಿ ಉಳಿವು ಸಂಬಂಧ ನೀವು ನಿಲ್ಲಬೇಕಂತೇಳಿ ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೋತೇನೆ ಸರ್ ಖಾಸಗೀಕರಣ ಮಾಡ್ರೆ ನಮ್ಗೆ ಈಗ ಏನಾಗ್ತದ್ರಿ ಇವ್ರು ಸಬ್ಸಿಡಿ ಅಂತಾರೆ ಈಗ ಮೊದಲು ಮೂರು ರೂಪಾಯಿ ನೋಟ್ ಐತೆ ಕುಟ್ರ ಜ್ಯೋತಿ ಬಾಗ್ ಜ್ಯೋತಿ ಇವೆಲ್ಲ ಬಂದಾಕವ ಸರ ಈಗ ಅವರು ಮೂರು ರೂಪಾಯಿ ಇದ್ದಿದ್ದು ಈಗ 12 ರೂಪಾಯಿ ಮೇಲ್ಪಟ್ಟು 12 ರೂಪಾಯಿ ಹೋಗುತ್ತೆ ಸರ ಆಮೇಲೆ ಇವ್ರು ಏನು ಮಾಡ್ತಾರೆ ಈಗ ಏನಾಗ್ತೈತಿ ಮೊದಲು ನಾವು ಆಮೇಲೆ ಬಿಲ್ ಬರ್ತೈತಿ ಒಂದು ತಿಂಗಳಾದ್ಮೇಲೆ ಈಗ ಮೊದಲೇ ನಾವು ಅದನ್ನು ಹೆಂಗೆ ಕರೆನ್ಸಿ ಹಾಕಿ ಮೊಬೈಲ್ಗೆ ಹಾಕ್ತಾವಲ್ಲ ಹಿಂಗೆ ರೊಕ್ಕ ತುಂಬೇಕ್ರಿ ನಾವು ತುಂಬಿಕಾರ ಹಾಕಕ್ಕೆ ಯಾರ ಕಡೆ ರೊಕ್ಕ ಇರ್ತೈತ್ರಿ ಈಗ ಮೊದಲ ಒಂದೇ ಅಲೆ ಎರಡನೇ ಅಲೆ ಕೊರೋನಾದಾಗ ತತ್ತರಿಸುಗಿದಾನ ಇದು ಹೊರತು ಬಿದ್ದಿದ್ದು ನಮ್ಮ ಮಧ್ಯಮ ವರ್ಗ ಬಡವರು ನಮ್ಮ ರೈತರಿಗೆ ಹೊರತು ಬಿದ್ದೈತಿ ದೊಡ್ಡ ಮಂದಿಗೆ ಯಾರಿಗೂ ಇಲ್ಲ ಇಂಥವನ್ನೆಲ್ಲ ಕೈ ಬಿಟ್ಟ ನಮ್ಮ ರೈತನ ಅಳಿ ಉಳಿಗೆ ನಿಲ್ಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೋತಾವ ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು BJP ಒಳಗೆ ಅವರು ಕನಸುಗಳು ಭಾಳ ಅದಾವ ಅವ್ರ ಕನಸುಗಳು ಅವ್ರ ಹಾದಿಯಲ್ಲಿ ಹೋಗಿ ಅವ್ರ ಕನಸು ನನಸು ಮಾಡಿ ನಮ್ಮ ರೈತಾಪಿ ಕುಟುಂಬ ಉಳಿದ್ರನ್ನ ನಮ್ಮ ದೇಶ ಉಳಿತೈತಿ ಯಾಕಂದ್ರೆ 80% ರೈತರು ನಮ್ಮ ದೇಶದಾಗ ಅದಾರ ಅದನ್ನೆಲ್ಲ ಬಿಟ್ಟು ಇವರೆಲ್ಲ ಅಂಬಾನಿ ಅಂದಾನಿ ಅಂತವ್ರು ಮೊರೆ ಹೊಂಟಾರ ಯಾಕಪ್ಪ ಅಂತಂದ್ರೆ ಅವ್ರನ್ನ ಬೆಳೆಸಿ ಈ ನಮ್ಮ ರೈತರನ್ನ ಹಿಚ್ಕೋಂಥ ಕೆಲಸ ಮಾಡತ್ತಾರ ಇಂಥವೆಲ್ಲ ಬಿಡಬೇಕು ಯಾಕಂದ್ರೆ ಅವಿಂದ ದುಡಿಲಿಲ್ಲಪ್ಪ ಅಂತಂದ್ರೆ ನೀವು ತಿನ್ನೋದು ಮಣ್ಣು ಅವ್ ದುಡ್ದಲ್ಲಿ ನೀವು ಮಧ್ಯಾಹ್ನ ಹೋಟೆಲ್ಗೆ ಹೋಗಿ ಊಟ ಮಾಡ್ತೀರಿ ಎಂಜಾಯ್ ಮಾಡ್ತೀರಿ ಅದನ್ನೆಲ್ಲ ಬಿಟ್ಟು ನಮ್ಮ ರೈತನ ಅಳಿ ಉಳಿ ನಿಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಮ್ಮ ರೈತನ ಸುಖಕ್ಕೆ ನಿಲ್ಬೇಕಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೇನೆ.